ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಏಥರ್ ಹೊಸ ಅಪ್ಡೇಟ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಏನಪ್ಪ ಅಂದರೆ, ಇನ್ನು ಮುಂದೆ ನಾವೆಲ್ಲ ಏನು ನೋಡ್ತಾ ಇದ್ದೀವಿ ಏಥರ್, ಇನ್ನು ಮುಂದೆ ಅದು ಸಿಗೋಲ್ಲ. ಸೊ ಇನ್ನು ಯಾರೆಲ್ಲ ಏಥರ್ ತುಂಬ ಕಾಸ್ಟ್ಲಿ, ಸೊ ಏಥರ್ ತುಂಬ ಚೆನ್ನಾಗಿದೆ ಬಟ್ ಕಾಸ್ಟ್ಲಿ ಅನ್ನೋರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಅದ್ರ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ನಾವು ಪ್ರಿವಿಯಸ್ ರಿವ್ಯೂ ಮಾಡಿದಾಗ. ನಾನು ತುಂಬ ಗಾಡಿಗಳನ್ನ ಟ್ರಯಲ್ ಮಾಡಿದೆ ಈ ವೆಹಿಕಲ್ ತೊಗೊಳೋದಕ್ಕಿಂತ ಮುಂಚೆ. ಅದರಲ್ಲಿ ಏಥರ್ ಕೂಡ ಒಂದು. ಏಥರ್ ತುಂಬ ಚೆನ್ನಾಗಿದೆ ಬಟ್ ಏನಂದರೆ ಕಾಸ್ಟು ತುಂಬ ಜಾಸ್ತಿ ಇದೆ. ಬಟ್ ಇಂಡಿಯನ್ ಮಾರ್ಕೆಟಲ್ಲಿ ಹೆಂಗಪ್ಪ ಅಂದರೆ ಒಳ್ಳೆ ಕ್ವಾಲಿಟಿ ಒಂದು ಕಾಂಪಿಟೇಟಿವ್ ಪ್ರೈಸಲ್ಲಿ ನಮಗೆ ಬೇಕಾಗಿರುತ್ತೆ. ತುಂಬ ಜನಗಳು ಅದನ್ನೇ ನೋಡ್ತಿರ್ತಾರೆ ಬಿಕಾಸ್ ಎಲ್ರಿಗೂ ತುಂಬ ಇನ್ವೆಸ್ಟ್ ಮಾಡಿ ವೆಹಿಕಲ್ನ ತೊಗೊಳೋದಕ್ಕೆ ಆಗೋದಿಲ್ಲ. ಆ ಅಂಥ ಮೈಂಡ್ ಸೆಟ್ ಅಥವಾ ಅಂಥ ಜನಗಳಿಗೆ ಅಂತಲೇ ಒಂದು ವೆಹಿಕಲನ್ನು ಏಥರ್ ಅವರು ಲಾಂಚ್ ಮಾಡಿದ್ದಾರೆ. ಅದು ಕೂಡ ಏಥರ್ 450X ಥರ್ಡ್ ಜನರೇಷನ್ ವೆಹಿಕಲ್ನ ಎರಡು ವೇರಿಯಂಟಲ್ಲಿ ಕೊಡ್ತಾ ಇದ್ದಾರೆ. ಇದು ಹೇಗಿದೆ ಅಂದರೆ, ಈಗ ಲೈಕ್ ಒಂದು ಹೋಟೆಲಲ್ಲಿ ಎರಡು ಊಟದ ಥರ, ಲೈಕ್ ಒಂದು ಊಟ ಬಂದು ನಿಮಗೆ ಮುದ್ದೆ ಮಟನ್ ಸಾಂಬಾರು ವಿತ್ ಏನು ಕಬಾಬು ಅನ್ನ ಬಿರಿಯಾನಿ ಇದೆಲ್ಲ ಒಂದು ಪ್ರೈಸಲ್ಲಿ ಸಿಕ್ಕರೆ, ಮುದ್ದೆ ಮತ್ತು ಸಾಂಬಾರು ಮತ್ತು ಅನ್ನ ಇದು ಮಾತ್ರ ಒಂದು ಪ್ರೈಸ್. ಸೊ ಇದರಿಂದ ಯಾರಿಗೆ ಹಸಿವಿರುತ್ತೆ ಅವ್ರು ಅಷ್ಟು ಮಾತ್ರ ತೊಗೋಬೋದು. ಯಾರ ಹತ್ರ ದುಡ್ಡು ಚೆನ್ನಾಗಿರುತ್ತೆ, ನನಗೆ ಇನ್ನೊಬ್ಬರುಷ್ಟನ್ನ ಭೋಜನ ಬೇಕಾಗಿರುತ್ತೆ ಅಂಥವ್ರು ಈ ಪ್ಯಾಕೇಜ್ನ ತೊಗೋಬೋದು. ಅದೇ ಥರ ಏಥರವ್ರು ಕೂಡ ಬೈ ಫರ್ಗೆಟ್ ಮಾಡಿ ಎರಡು ಪ್ರೈಸಲ್ಲಿ ಏಥರ್ 450X ಥರ್ಡ್ ಜನರೇಷನ್ ವೆಹಿಕಲ್ ಏನಿದೆ ಅದನ್ನು ಎರಡು ಪ್ರೈಸಲ್ಲಿ ಇವರು ಲಾಂಚ್ ಮಾಡಿದ್ದಾರೆ. ಸೊ ಅದು ಯಾವ ಲೆವೆಲ್ಗೆ ಪ್ರೈಸ್ ಕಡಿಮೆ ಆಗಿದೆ ಅಂದರೆ ಆಲ್ಮೋಸ್ಟ್ 30,000 ಪ್ರೈಸು ಡ್ರಾಪ್ ಆಗಿದೆ. ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸೊ ಹಾಗಾದರೆ ಯಾವ್ಯಾವ ಫೀಚರ್ಸ್ನ ತೆಗೆದಿದ್ದಾರೆ? ಬೇಸಿಕಲಿ ವೆಹಿಕಲಲ್ಲಿ ಬ್ಯಾಟ್ರಿ ಮತ್ತು ಮೋಟರ್ ಸೇಮ್ ಇಟ್ಟಿದ್ದಾರೆ ಎರಡು ಮಾಡೆಲ್ಗೆ. ಯಾಕೆಂದರೆ ಅದು ಕೋರ್ ಎಲಿಮೆಂಟ್ಸ್ ಅಂತಲೇ ಹೇಳ್ಬೋದು ವೆಹಿಕಲಲ್ಲಿ. ಯಾಕೆಂದರೆ ಅದ್ರ ಮೇಲೇ ರೇಂಜು ಮತ್ತು ಟಾರ್ಕ್ ಮತ್ತು ಪವರ್ ಇದೆಲ್ಲ ಡಿಸೈಡ್ ಆಗೋದು ಈ ಬ್ಯಾಟ್ರಿ ಮತ್ತು ಮೋಟರಿಂದನೇ. ಸೊ ಅದರಿಂದ ಅದನ್ನು ಆ ಎಲಿಮೆಂಟ್ಸ್ನ ಅವರು ಹಾಗೆ ಇಟ್ಕೊಂಡಿದ್ದಾರೆ. ಅದು ಬಿಟ್ಟು ಇನ್ನು ಪ್ರೀಮಿಯಂ ಫೀಚರ್ಸ್ ಏನಿತ್ತು ಲೈಕ್ ಆನ್ಬೋರ್ಡ್ ನ್ಯಾವಿಗೇಷನ್ ಇರ್ಬೋದು, ಬ್ಲೂಟೂತ್ ಕನೆಕ್ಟಿವಿಟಿ ಆ್ಯಂಡ್ OTA ಅಪ್ಡೇಟ್ಸ್ ಇರ್ಬೋದು, ಈ ಥರದನ್ನೆಲ್ಲ ಕೆಲವೊಂದನ್ನು ತೆಗೆದುಬಿಟ್ಟು, ಸೊ ನಮಗೆ ಬೇಸಿಕ್ ಒಂದು ವೆಹಿಕಲ್ ಅಂದರೆ ಬೇಸಿಕ್ ಏನೇನು ಬೇಕು ಅದನ್ನು ಮಾತ್ರ ಇಟ್ಕೊಂಡು ಆ ಬೇಸ್ ವೇರಿಯಂಟ್ ವೆಹಿಕಲ್ಗೆ ಕಾಸ್ಟ್ನ ಕಡಿಮೆ ಮಾಡಿದ್ದಾರೆ. ಸೊ ಹಾಗಾದರೆ ಏನೇನೆಲ್ಲ ತೆಗೆದಿದ್ದಾರೆ ಅಂತ ನಾವು ನೋಡೋಣ, ಬನ್ನಿ. ಸೊ ಇಲ್ಲಿ ನೋಡ್ಬೋದು ನೀವು ಏಥರ್ 450X, ಏಥರ್ 450X ವಿತ್ ಪ್ರೋ ಪ್ಯಾಕ್. ಅಂದರೆ ಪ್ರೋ ಪ್ಯಾಕ್ ಅಂದರೆ ನಮಗೆ ಅರ್ಲಿಯರ್ ಏನಿತ್ತು ಏಥರ್ 450X ಥರ್ಡ್ ಜನ್ರೇಷನು ಅದು ಒರಿಜಿನಲ್ ವರ್ಷನ್ನು, ಇದು 450X ಬೇಸಿಕ್ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನೋಡೋದಾದರೆ ಪವರ್ ನೋಡೋದಾದರೆ ನಿಮಗೆ ಇಲ್ಲಿ 6.4 kW ಎರಡು ಮಾಡೆಲಲ್ಲೂ ಸೇಮ್ ಇದೆ, ಟಾರ್ಕ್ ಸೇಮ್ ಇದೆ, ಸ್ಪೀಡ್ ಟಾಪ್ ಸ್ಪೀಡ್ ಕೂಡ ಸೇಮ್ ಇದೆ, ಮತ್ತು ಆಕ್ಸಲರೇಷನು 0-40 3.3 seconds ಅದು ಕೂಡ ಸೇಮ್ ಇದೆ. ನೆಕ್ಸ್ಟು ರೈಡ್ ಮೋಡ್ಸ್ ನೋಡೋದಾದರೆ ನಿಮಗೆ ಇಲ್ಲಿ ಏಥರ್ 450X ನಿಮಗೆ 5 ರೈಡ್ ಮೋಡ್ ಬರುತ್ತೆ. ಒಂದು ಆ್ಯಪ್ ಮೋಡ್ ಬರುತ್ತೆ, ಸ್ಪೋರ್ಟ್ ಮೋಡ್ ಬರುತ್ತೆ, ರೈಡ್ ಈಕೋ ಮತ್ತು ಸ್ಮಾರ್ಟ್ ಈಕೋ ಮೋಡ್ ಬರುತ್ತೆ. ಸೊ ಇದರಿಂದ ನಿಮಗೆ 105 ಟ್ರೂ ರೇಂಜ್ ಸಿಗುತ್ತೆ. ರೇಟೆಡ್ ಲೈಕ್ IP67 ರೇಟ್ ಅಂತ ಏನು ಹೇಳ್ತೀವಿ, ಇದು IP66 ರೇಟೆಡ್. ಮತ್ತು ಅಂದರೆ ಲೈಕ್ ವಾಟರ್ ಮತ್ತು ಡಸ್ಟಿಗೆ ಎಷ್ಟು ಪ್ರೊಟೆಕ್ಷನ್ ಇದು ಕೊಡುತ್ತೆ ಅಂತ ಒಂದು ರೇಟಿಂಗ್ ಏನಂತ. ಸೊ ಅದು ನೋಡೋದಾದರೆ IP66 ಎರಡರಲ್ಲೂ ಕೂಡ ಸೇಮ್ ಇಟ್ಟಿದ್ದಾರೆ. ಅಂದರೆ ಕೋರ್ ಎಲಿಮೆಂಟ್ಸು ಸೇಫ್ಟಿ ಫೀಚರ್ಸು ಎರಡರಲ್ಲೂ ಸೇಮ್ ಇದೆ, ಅದರಲ್ಲಿ ಸೇಫ್ಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ನಿಮಗೆ ಇಲ್ಲಿ ರೇಂಜ್ ಸರ್ಟಿಫೈಡ್ ರೇಂಜ್ ಮಾತ್ರ ಡಿಫೈನ್ ಮಾಡಿದ್ದಾರೆ ಯಾವುದು ಬೇಸ್ ವೇರಿಯಂಟಲ್ಲಿ. 146 ARI ಸರ್ಟಿಫೈಡ್ ರೇಂಜ್ ಇದೆ, ಬಟ್ ಟ್ರೂ ರೇಂಜ್ ಮೇ ಬಿ 105 ಬರುತ್ತೆ. ಬಟ್ ಅವರು ಯಾವುದೇ ಮೋಡ್ಸ್ನ ಡಿಫೈನ್ ಮಾಡಿಲ್ಲ. ಅಂದರೆ ನಿಮಗೆ ಬೇಸ್ಡ್ ಆನ್ ಆಕ್ಸಲರೇಷನ್ನು ನಿಮ್ಮದು ಸ್ಪೀಡ್ ವೇರಿ ಆಗುತ್ತೆ. ನೀವು ಯಾವುದೇ ರೀತಿ ಮೋಡ್ನ ನೀವು ಪ್ರಾಕ್ಟಿಕಲಿ ಸೆಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಫಿಸಿಕಲಿ ನೀವು ಯಾವುದೇ ಮೋಡ್ನ ನಿಮ್ಮ ಕಡೆಯಿಂದ ನೀವು ಸೆಲೆಕ್ಟ್ ಮಾಡೋದೇ ಆಗೋದಿಲ್ಲ. ಇದೊಂಥರ ಆಟೋ ಅಂತ ಹೇಳ್ಬೋದು. ಬೇಸ್ಡ್ ಆನ್ ಯುವರ್ ಆಕ್ಸಲರೇಷನ್ನು ನಿಮ್ಮದು ಸ್ಪೀಡ್ ವೇರಿ ಆಗುತ್ತೆ. ಇನ್ನು ಚಾರ್ಜಿಂಗಿಗೆ ಬರೋದಾದರೆ ಓಮ್ ಚಾರ್ಜಿಂಗು, ಸೊ ಹಳೆ ಮಾಡೆಲ್ ಏನಿತ್ತು 4 hours 30 minutes ಫುಲ್ ಚಾರ್ಜಿಂಗ್ ಇತ್ತು, ಬಟ್ ಇದು ಓಮ್ ಚಾರ್ಜಿಂಗಲ್ಲಿ 12 hours 15 minutes ಇಟ್ಟಿದ್ದಾರೆ. ಅಂದರೆ ಆಲ್ಮೋಸ್ಟ್ ನೀವು ಹೋಲ್ ನೈಟ್ ಚಾರ್ಜ್ ಆಗಬೇಕಾಗತ್ತೆ. ಇದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಅದು 0-80% 12 hours 15 minutes ಆಗುತ್ತೆ. ಫುಲ್ 0-100% ನಿಮಗೆ 15 hours 20 minutes
ಓನ್ ಲೈನ್ಸ್ ಚಾರ್ಜ್ ಹಾಕಿದ್ರೂ ನೀವು 0-100% ಮಾಡೋಕ್ಕಾಗಲ್ಲ. ಸೊ ಆ ಥರ ಇದೆ, ಇದು ಮೇಜರ್ ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಯಾರೂ 0-100 ಮಾಡಲ್ಲ, ಮೋಸ್ಟ್ ಆಫ್ ದ ಟೈಮ್ 20% 10% 15% ಚಾರ್ಜ್ ಉಳಿಸ್ಕೊಂಡೆ ನಾವು ವೆಹಿಕಲ್ನ ಚಾರ್ಜ್ಗೆ ಹಾಕ್ತೀವಿ. ಚೀಟಿಂಗ್ ಕರ್ತಾ ಇತ್ತು ಆ ಥರ ಕೇಸಸ್ಸಲ್ಲಿ ಒಂದು ಓಲ್ ನೈಟ್ ಚಾರ್ಜ್ ಹಾಕೋಕ್ಕೆ ರೆಡಿ ಇದ್ದರೆ ಇದು ಸೂಟಬಲ್ ಆಗುತ್ತೆ. ನೆಕ್ಸ್ಟು ಫಾಸ್ಟ್ ಚಾರ್ಜಿಂಗ್ ಗ್ರಿಡ್. ಏನೇನೆಲ್ಲ ಬೆಂಗಳೂರಲ್ಲಿ ನೀವು ಕೆಲವು ಕಡೆ ಏರಿಯಾದಲ್ಲಿ ಓರಿಯನ್ ಮಾಲು, ಕೆಲವು ಮಾಲ್ಸಲ್ಲಿ, ಕೆಲವು ಶೋರೂಮ್ ಹತ್ರ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಫೆಸಿಲಿಟಿ ಏನಿದೆ ಅದು ಈ ಬೇಸ್ ಮಾಡೆಲ್ಗೆ ನಿಮಗೆ ಸಿಗೋದಿಲ್ಲ. ನೆಕ್ಸ್ಟು ನೋಡೋದಾದರೆ ಬ್ಯಾಟ್ರಿ ಸೇಮ್ ಇದೆ ಎರಡರಲ್ಲೂ, ಸೇಮ್ 3.7 kW ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ, ಲಿಥಿಯಂ ಅಯಾನ್ ಬ್ಯಾಟ್ರಿ. ಕೇಸಿಂಗ್, ಬ್ಯಾಟ್ರಿ ಕೇಸಿಂಗ್ ಬಂದರೆ ಅಲ್ಯೂಮಿನಿಯಂ ಅಲಾಯ್ ಬರುತ್ತೆ, ಮತ್ತು ಬ್ಯಾಟ್ರಿದು ರೇಟಿಂಗ್ IP ರೇಟಿಂಗ್ ನೋಡೋದಾದರೆ IP67 ರೇಟೆಡ್ ಬ್ಯಾಟ್ರಿ ಸಿಗುತ್ತೆ ನಿಮಗೆ. ಟ್ರಾನ್ಸ್ಮಿಷನ್ ನೋಡೋದಾದರೆ ಇದು ಬೆಲ್ಟ್ ಡ್ರೈವ್, ಸೊ ಅದರಲ್ಲೇನು ಚೇಂಜಸ್ ಇಲ್ಲ. ಸೊ ಅದೇ ಹೇಳಿದ್ನಲ್ಲ, ಫಿಸಿಕಲಿ ಏನು ಬಾಡಿ ಸ್ಟ್ರಕ್ಚರ್ ಇರ್ಬೋದು, ಲೈಕ್ ಚಾಸಿಸ್ ನೋಡೋದಾದರೆ ನಿಮಗೆ ಅಲ್ಯೂಮಿನಿಯಂ ಹೈಬ್ರಿಡ್ ಚಾಸಿ ಬರುತ್ತೆ ನಿಮಗೆ. ಸೊ ಅಲ್ಯೂಮಿನಿಯಮು ಮತ್ತು ಸ್ಟೀಲ್ ಮಿಕ್ಸ್ ಆಗಿರ್ತಕ್ಕಂಥ ಹೈಬ್ರಿಡ್ ಚಾಸಿ ಸಿಗುತ್ತೆ ನಿಮಗೆ. ವೀಲಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ ನಿಮಗೆ ಫ್ರಂಟ್ ವೀಲ್ ನೋಡೋದಾದರೆ. ಟೈರಲ್ಲಿ ಏನು ಚೇಂಜಸ್ ಇಲ್ಲ ಎರಡು ಮಾಡಲಲ್ಲೂ. ಬ್ರೇಕಿಂಗ್ ಸಿಸ್ಟಮಲ್ಲೂ ಯಾವುದೇ ಥರದ ಚೇಂಜಸ್ ಇಲ್ಲ. ಸಸ್ಪೆನ್ಷನಲ್ಲಿ ಕೂಡ ಯಾವುದೇ ರೀತಿ ಚೇಂಜಸ್ ಇಲ್ಲ. ಫ್ರಂಟ್ ಟೆಲಿಸ್ಕೋಪಿಕ್ ಫೋಕ್ ಸಸ್ಪೆನ್ಷನ್ ಸಿಗುತ್ತೆ ನಿಮಗೆ, ರೇರಲ್ಲಿ ಮಾನೋಶಾಕ್ ಸಸ್ಪೆನ್ಷನ್ ಸಿಗುತ್ತೆ. ಸೊ ಹೆಡ್ ಲೈಟು ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಬೂಟ್ ಸ್ಪೇಸಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ ಎರಡು ಮಾಡಲಲ್ಲೂ. ಮತ್ತು ಇಲ್ ಅಸಿಸ್ಟೆನ್ಸ್, ಆಟೋ ಓಲ್ಡ್ ಫೆಸಿಲಿಟಿ ನಿಮಗೆ ಇರೋದಿಲ್ಲ ಬೇಸ್ ಮೇಲಿಂದ, ಮತ್ತು ಪಾರ್ಕ್ ಅಸಿಸ್ಟೆನ್ಸ್ ಫೆಸಿಲಿಟಿ ಇರೋದಿಲ್ಲ. ನೀವು ಕಲ್ಲರು ಎರಡು ಮಾಡಲಲ್ಲೂ ನಿಮಗೆ ಏನೇನು ಕಲ್ಲರ್ಸ್ ಇದೆ ಅದೆಲ್ಲ ಕಲ್ಲರ್ಸು ಸಿಗುತ್ತೆ. ನಾ ಡೈಮೆನ್ಷನ್ ವೈಸ್ ಏನು ಚೇಂಜಸ್ ಇಲ್ಲ. ಪ್ರೊಸೆಸರ್ ನೋಡೋದಾದರೆ ಪ್ರೊಸೆಸರು ಸ್ನ್ಯಾಪ್ಡ್ರ್ಯಾಗನ್ 212 ಕ್ವಾಡ್ ಕೋರ್ 1.3 GHz ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. 16 GB ಸ್ಟೋರೇಜ್ ಇದೆ, ಮತ್ತು 2 GB ರ್ಯಾಮ್ ಯೂಸ್ ಮಾಡಿದ್ದಾರೆ. ಮತ್ತು ಎರಡಕ್ಕೂ ಆಂಡ್ರಾಯ್ಡ್ OS ಸಿಗುತ್ತೆ ನಿಮಗೆ. 7-inch TFT ಟಚ್ ಸ್ಕ್ರೀನ್ಸ್ ಡಿಸ್ಪ್ಲೇ ಸಿಗುತ್ತೆ. ಅದು ಬಿಟ್ಟರೆ ರೆಸೊಲ್ಯೂಷನ್ 800x480 ಪಿಕ್ಸೆಲ್ ರೆಸೊಲ್ಯೂಷನ್ ಇದೆ ಎರಡರಲ್ಲೂ. ಬಟ್ ಇನ್ನೊಂದು ಡಿಫ್ರೆನ್ಸ್ ಏನಿದೆ ಡ್ಯಾಶ್ಬೋರ್ಡಲ್ಲಿ ನೀವು ನೋಡೋದಾದರೆ, ಇದು ಗ್ರೇ ಸ್ಕೇಲ್ ಡ್ಯಾಶ್ಬೋರ್ಡ್ ಸಿಗುತ್ತೆ ಬೇಸ್ ವೇರಿಯಂಟಲ್ಲಿ. ನಿಮಗೆ ಪ್ರೋ ಪ್ಯಾಕ್ ತೊಗೊಳ್ಳೋದಾದರೆ ಮಲ್ಟಿ ಕಲರ್ ಸಿಗುತ್ತೆ. ಗ್ರೇ ಸ್ಕೇಲ್ ಅಂದರೆ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿಗುತ್ತೆ. ಮತ್ತು ಯಾವುದೇ ರೀತಿ OTA ಅಪ್ಡೇಟ್ಸ್ ಸಿಗೋದಿಲ್ಲ ನಿಮಗೆ. 4G ಕನೆಕ್ಟಿವಿಟಿ ಇರೋಲ್ಲ, ಬಿಕಾಸ್ 4G ಕನೆಕ್ಟಿವಿಟಿ ಇರೋಲ್ಲ. ಮತ್ತು ಆನ್ಬೋರ್ಡ್ ನ್ಯಾವಿಗೇಷನ್ ಫೆಸಿಲಿಟಿ ಇರೋದಿಲ್ಲ. ಬೇಸಿಕ್ ಅಂದರೆ ನಮ್ಮ ಪೆಟ್ರೋಲ್ ಗಾಡಿ, ಏನು ಹಳೆ ಪೆಟ್ರೋಲ್ ಗಾಡಿ ನೋಡಿದ್ರೆ ಏನು ಬೇಸಿಕ್ ಏನು ಫ್ಯೂಯಲ್ ಇಂಡಿಕೇಷನ್ ಇತ್ತು, ಸ್ಪೀಡ್ ಇಂಡಿಕೇಷನ್ ಇತ್ತು. ಸೊ ಆ ಥರ ಬೇಸಿಕ್ ಫೆಸಿಲಿಟಿನ ಮಾತ್ರ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಇನ್ನು ಪ್ರೀಮಿಯಂ ಫೀಚರ್ಸ್ ಏನಿತ್ತು ಅದನ್ನೆಲ್ಲ ತೆಗೆದಿದ್ದಾರೆ. ಇನ್ನು ತುಂಬ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ನೋಡೋದಾದರೆ ವ್ಯಾರಂಟಿ. ವ್ಯಾರಂಟಿ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಬೇಸ್ ವೇರಿಯಂಟ್ಗೆ 3 years ಆರ್ 30,000 kilometers ಯಾವುದು ಮೊದಲು ಬರುತ್ತೆ ಅದ್ರ ಮೇಲೆ ಇದು ವಾರಂಟಿ. ಅದು 3 years ಅಂದರೆ ಓಕೆ, ಬಟ್ 30,000 kilometers ಓಕೆ ಏನೋ, ಇದು ವಾರಂಟಿ ಅಷ್ಟೇ. ಬಟ್ ಕ್ವಾಲಿಟಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ, ಯಾಕೆಂದರೆ ಎರಡಕ್ಕೂ ಸೇಮ್ ಬ್ಯಾಟ್ರಿ ಸೇಮ್ ಮೋಟರ್ನ ಯೂಸ್ ಮಾಡ್ತಾರೆ ಅಂದರೆ ನಿಮಗೆ ವ್ಯಾರಂಟಿ ಕ್ಲೈಮ್ ಆಗಲ್ಲ ಅನ್ನೋದು ಬಿಟ್ಟರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಂತೂ ಬರಲ್ಲ. ಯಾಕೆಂದರೆ ಇದಕ್ಕೆ 5 years ಕೊಡ್ತಿದ್ದಾರೆ, ಇದಕ್ಕೆ 3 years ಕೊಡ್ತಿದ್ದಾರೆ, ಬಟ್ ಸೇಮ್ ಬ್ಯಾಟ್ರಿ. ಕನೆಕ್ಟೆಡ್ ಫೀಚರ್ಸ್ ಲೈಕ್ ಆನ್ಬೋರ್ಡ್ ನ್ಯಾವಿಗೇಷನ್ ಇರ್ಬೋದು, ಡಾಕ್ಯುಮೆಂಟ್ ಸ್ಟೋರೇಜು, ಮೊಬೈಲ್ ಕನೆಕ್ಷನ್ನು, OTA ಅಪ್ಡೇಟ್ಸ್, ರೈಡ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ನಾವು ಯಾವ ಸ್ಪೀಡಲ್ಲಿ ಹೋಗಿದ್ವಿ, ಹೇಗೆ ಹೋಗ್ತಾ ಇದ್ವಿ, ಆ ಥರದ್ದು ಯಾವುದೂ ನಮಗೆ ಅಪ್ಡೇಟ್ ಸಿಕ್ಕಲ್ಲ. ಅದು ಬೇಕಾಗೂ ಇಲ್ಲ ಆ್ಯಕ್ಚುಲಿ. ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ, ಸುಮ್ಮನೆ ತುಂಬ ಮೇಲ್ ಮಾಡ್ತಿರ್ತಾರೆ ಲಾಸ್ಟ್ ಮಂತ್ ರೈಡ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಬಟ್ ಅದನ್ನು ಇಟ್ಕೊಂಡು ನಾವೇನು ಮಾಡೋ ಅಗತ್ಯ ಇಲ್ಲ. ಸೊ ಹಂಗಾಗಿ ನಮ್ಗೆ ಅದು ಅವಶ್ಯಕತೆಯೂ ಇಲ್ಲ. ಓಕೆ, ಅದಕ್ಕೆಲ್ಲ ಸುಮ್ಮನೆ ದುಡ್ಡು ಕೊಡೋದು ವೇಸ್ಟ್ ಅಂತಲೇ ಅನಿಸುತ್ತೆ. ಸೊ ನೆಕ್ಸ್ಟ್ ರಿಮೋಟ್ ಲೊಕೇಶನ್ ಟ್ರ್ಯಾಕಿಂಗ್. ಸೊ ಇದೊಂದು ತುಂಬ ಯೂಸ್ಫುಲ್ ಇತ್ತು ಆ್ಯಕ್ಚುಲಿ, ಬಟ್ ಅದು ಬೇಸ್ ವೇರಿಯಂಟಲ್ಲಿ ನಿಮಗೆ ಸಿಗೋದಿಲ್ಲ. ಅಂದರೆ ನಮ್ಮ ವೆಹಿಕಲ್ ಎಲ್ಲಿದೆ ಅಂತ ನಾವು ನಮ್ಮ ಮೊಬೈಲಲ್ಲೇ ನೋಡ್ಬೋದಿತ್ತು. ಆ ಫೀಚರ್ಸ್ ನಿಮಗೆ ಬೇಸ್ ವೇರಿಯಂಟಲ್ಲಿ ಸಿಗೋದಿಲ್ಲ. ಸೊ ಒಟ್ಟಾರೆ ನೋಡೋದಾದರೆ ಇದು ಹೆಂಗಿದೆಯಪ್ಪ ಅಂದರೆ, ಈಗ ತುಂಬ ಏಜ್ ಆದವ್ರಿಗೆ ಅವ್ರಿಗೆಲ್ಲ ಅಂದರೆ ಏನಂದರೆ ಒಂದು ಎಕನಾಮಿಕ್ ಕಾಸ್ಟಲ್ಲಿ ವೆಹಿಕಲ್ ಬೇಕು ನಮಗೆ, ಹೋದ್ರೆ ಅಂಥವ್ರಿಗೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ವ್ಯಾರಂಟಿ ಕಮ್ಮಿ ಆಗಿದೆ ಅನ್ನೋದೊಂದು ಡಿಸ್ಅಡ್ವಾಂಟೇಜ್ ಬಿಟ್ಟರೆ ಅದನ್ನು ಅಂಥ ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳೋಕ್ಕಾಗಲ್ಲ. ಯಾಕೆ ನೀವು ಬ್ಯಾಂಗ್ಳೂರಲ್ಲಿ ಪ್ರೈಸ್ ನೋಡೋದಾದರೆ ಇದು ಎಕ್ಸ್ ಶೋರೂಮ್ ಪ್ರೈಸು 1,14,000 ಇದೆ. ಸೊ ನಿಮಗೆ 450X ವಿತ್ ಪ್ರೋ ಪ್ಯಾಕ್ ಅಂದರೆ ಏನು ಪ್ರೀವಿಯಸ್ ವರ್ಷನ್ ಇತ್ತು ಅಂದರೆ ಫುಲ್ ಪ್ರೀಮಿಯಂ ಫ್ಯೂಚರ್ ಇರ್ತಕ್ಕಂಥ ಒಂದು ಪ್ರೋ ಪ್ಯಾಕ್ ನೋಡೋದಾದ್ರೆ ನಿಮಗೆ 1,45,000 ಇದೆ. ಇದು ಎಕ್ಸ್ ಶೋರೂಮ್ ಪ್ರೈಸು. ಇದ್ರ ಜೊತೆ ನಿಮಗೆ ಇನ್ಸೂರೆನ್ಸು, ರೋಡ್ ಟ್ಯಾಕ್ಸು, ರಿಜಿಸ್ಟ್ರೇಷನ್ ಚಾರ್ಜಸ್ಸು ಆ್ಯಡ್ ಆಗುತ್ತೆ. ರೋಡ್ ಟ್ಯಾಕ್ಸು ತುಂಬ ಕಡಿಮೆ ಇದೆ ಎಲೆಕ್ಟ್ರಿಕ್ ವೆಹಿಕಲ್ಗೆ. ಸೊ ಇನ್ಸೂರೆನ್ಸು 3 ವರ್ಷಕ್ಕೆ ಬರೋದ್ರಿಂದ ನಿಮಗೆ ಅದು ಒಂದು 5,000-6,000 ಆಗಬಹುದು. ಮತ್ತು ರಿಜಿಸ್ಟ್ರೇಷನ್ ಚಾರ್ಜಸ್ಸು ಇಷ್ಟು ನಿಮಗೆ ಇನ್ಕ್ಲೂಡ್ ಆಗುತ್ತೆ ಇದ್ರ ಜೊತೆಗೆ.
ಇದು ಬೆಂಗಳೂರಲ್ಲಿ ಕಾಸ್ಟ್ಲಿ. ಸೊ ನೀವು ಡೆಲ್ಲಿನೆಲ್ಲ ನೋಡೋದಾದರೆ 98,000 ಎಕ್ಸ್ ಶೋರೂಮ್ ಪ್ರೈಸ್ ಇದೆ. ಸೊ ಅಲ್ಲೆಲ್ಲ ತೊಗೊಳ್ಳೋರಿಗೆ ತುಂಬ ಚೀಪ್ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ 100,000-10,000 ಎಲ್ಲ ನಿಮಗೆ ಬೇಸ್ ವರ್ಷನ್ ಸಿಗುತ್ತೆ. 105 ಕಿಲೋಮೀಟ್ರ್ ಬರೋ ಅಂಥ ಬೇಸ್ ವರ್ಷನ್ ಸಿಗುತ್ತೆ. ನಿಮಗೇನಂದರೆ TVS IQ-ಗಿಂತನೂ ಇದು ಚೀಪ್ ಆಗುತ್ತೆ ಆ್ಯಕ್ಚುಲಿ. ಬಟ್ ಏನಂದರೆ ನಿಮಗೆ ಕೆಲವೊಂದು ಫೀಚರ್ಸ್ ಇರೋದಿಲ್ಲ. ಟ್ರಾವೆಲ್ ಮಾಡೋಕೆ ಅಷ್ಟೇ ಯೂಸ್ ಮಾಡ್ತೀನಿ, ಅದರಲ್ಲಿರೋ ಬೇರೆ ಫೀಚರ್ ನನಗೆ ಬೇಕಾಗಿಲ್ಲ ಅನ್ನೋರಿಗೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಈ ತಡ ಮಾಡದೆ ನೀವು ಯಾರೆಲ್ಲ ಈ ಥರ ತೊಗೋಬೇಕು, ಈ ಥರ ವೆಹಿಕಲ್ನ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂಥವರು ಇದನ್ನ ವೆಹಿಕಲ್ನ ಬುಕ್ ಮಾಡ್ಬೋದು. ನಾವು ಇಂದಿನ ವಿಡಿಯೋದಲ್ಲಿ ಓಲಾ ಕೂಡ ಪ್ರೈಸ್ ಡ್ರಾಪ್ ಆಗಿದೆ ಅಂತ ಹೇಳಿದ್ವಿ, ಮತ್ತು ಎಕ್ಸ್ಚೇಂಜ್ ಬೋನಸ್ ಎಲ್ಲ ಕೊಡ್ತಾ ಇದೆ ಅಂತಲೂ ಕೂಡ ಹೇಳಿದ್ವಿ. ಸೊ ಇದೇನಾಗಿದೆ ಅಂದರೆ ಕಾಂಪಿಟೇಷನಲ್ಲಿ ಪ್ರೈಸ್ನ ಕಡಿಮೆ ಮಾಡ್ತಾ ಇದ್ದಾರೆ. ಸೊ ಏನೇ ಈ ಥರ ಇದ್ದರೆ ಕಸ್ಟಮರ್ಸ್ಗೆ ತುಂಬ ಯೂಸ್ಫುಲ್ಲು. ಸೊ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿ ಕಾಂಪಿಟೇಷನ್ ಇರೋದ್ರಿಂದ ಪ್ರೈಸ್ ಕಡಿಮೆ ಆದರೆ ಅದು ಕಸ್ಟಮರ್ಸ್ಗೆ ತುಂಬ ಅಡ್ವಾಂಟೇಜ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.